ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಉಪಪ್ರದೇಶವಾಗಿದ್ದು ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಪಶ್ಚಿಮ ಘಟ್ಟದ ಒಂದು ಭಾಗವಾಗಿದ್ದು ತುಂಗಾ ಮತ್ತು ಭದ್ರಾ ನದಿಗಳು ಪ್ರಮುಖ ನೀರಿನ ಮೂಲವಾಗಿದೆ. ಕರ್ನಾಟಕ ರಾಜ್ಯದ ಅತಿ ಎತ್ತರದ ಪ್ರದೇಶವಾದ ಮುಳ್ಳಯ್ಯನಗಿರಿ ಈ ಜಿಲ್ಲೆಯಲ್ಲಿದೆ. ಇದು ಸಮುದ್ರ ಮಟ್ಟದಿಂದ 1925 ಮೀಟರ್ ಎತ್ತರದಲ್ಲಿದೆ. ಚಿಕ್ಕಮಗಳೂರು ಜಿಲ್ಲೆಯ ಒಟ್ಟು ವಿಸ್ತೀರ್ಣ 7201 ಚದರ ಕಿಲೋಮೀಟರ್. ಈ ಜಿಲ್ಲೆ 9 ತಾಲೂಕುಗಳನ್ನು ಹೊಂದಿದ್ದು ಕ್ರಮವಾಗಿ ಚಿಕ್ಕಮಗಳೂರು, ಕಡೂರು, ತರೀಕೆರೆ, ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ನರಸಿಂಹರಾಜಪುರ, ಅಜ್ಜಂಪುರ ಮತ್ತು ಕಳಸ. 2011 ಜನಗಣತಿಯ ಪ್ರಕಾರ ಈ ಜಿಲ್ಲೆಯ ಒಟ್ಟು ಜನಸಂಖ್ಯೆ ಸರಿಸುಮಾರು 11,37,000. ಕನ್ನಡ ಭಾಷೆ ಈ ಜಿಲ್ಲೆಯ ಅಧಿಕೃತ ಭಾಷೆಯಾಗಿದ್ದು 2011 ಜನಗಣತಿಯ ಪ್ರಕಾರ 72.4% ಜನರು ಕನ್ನಡ ಭಾಷೆಯಲ್ಲಿ ವ್ಯವಹರಿಸುತ್ತಾರೆ. ಈ ಜಿಲ್ಲೆಯಲ್ಲಿರುವ ಇತರ ಭಾಷೆಗಳೆಂದರೆ ಉರ್ದು, ತುಳು, ತಮಿಳು, ತೆಲುಗು, ಮಲಯಾಳಂ, ಲಂಬಾಡಿ ಮತ್ತು ಕೊಂಕಣಿ. ಚಿಕ್ಕಮಗಳೂರು ಜಿಲ್ಲೆ ಕರ್ನಾಟಕ ರಾಜ್ಯದ ಮೈಸೂರು ವಿಭಾಗದಲ್ಲಿದ್ದು 2 ಉಪವಿಭಾಗಗಳನ್ನು ಹೊಂದಿದೆ. ಅವುಗಳು ಕ್ರಮವಾಗಿ ಚಿಕ್ಕಮಗಳೂರು ಮತ್ತು ತರೀಕೆರೆ. ಚಿಕ್ಕಮಗಳೂರು ಉಪವಿಭಾಗ 4 ತಾಲೂಕುಗಳನ್ನು ಹೊಂದಿದೆ. ಅವುಗಳೆಂದರೆ ಕೊಪ್ಪ, ಮೂಡಿಗೆರೆ, ಶೃಂಗೇರಿ ಮತ್ತು ಚಿಕ್ಕಮಗಳೂರು. ತರೀಕೆರೆ ಉಪವಿಭಾಗ 5 ತಾಲೂಕುಗಳನ್ನು ಹೊಂದಿದ್ದು ಅವುಗಳು ಯಾವುದೆಂದರೆ ಕಡೂರು, ಅಜ್ಜಂಪುರ, ತರೀಕೆರೆ, ನರಸಿಂಹರಾಜಪುರ ಮತ್ತು ಕಳಸ. ಚಿಕ್ಕಮಗಳೂರು ಜಿಲ್ಲೆ ತನ್ನ ಗಡಿಗಳನ್ನು ಉತ್ತರದಲ್ಲಿ ಶಿವಮೊಗ್ಗ, ಈಶಾನ್ಯದಲ್ಲಿ ದಾವಣಗೆರೆ, ಪೂರ್ವದಲ್ಲಿ ತುಮಕೂರು ಮತ್ತು ಚಿತ್ರದುರ್ಗ, ದಕ್ಷಿಣದಲ್ಲಿ ಹಾಸನ, ಆಗ್ನೇಯದಲ್ಲಿ ದಕ್ಷಿಣ ಕನ್ನಡ ಮತ್ತು ನೈಋತ್ಯದಲ್ಲಿ ಉಡುಪಿ ಜಿಲ್ಲೆಯೊಂದಿಗೆ ಹಂಚಿಕೊಂಡಿದೆ. ಈ ಜಿಲ್ಲೆಯ ಪ್ರಮುಖ ಆರ್ಥಿಕ ಬೆನ್ನೆಲುಬು ಕೃಷಿಯಾಗಿದ್ದು ಕಾಫಿ ಬೆಳೆ ಪ್ರಮುಖ ಮೂಲವಾಗಿದೆ. ಸರಿಸುಮಾರು 87,465 ಹೆಕ್ಟೇರ್ ಜಾಗದಲ್ಲಿ ಕಾಫಿಯನ್ನು ಬೆಳೆಯಲಾಗುತ್ತೆ. ಹವಾಮಾನ ಕಾಲಗಳಿಗೆ ಅನುಸಾರವಾಗಿ ಇತರ ಧಾನ್ಯಗಳಾದ ಅಕ್ಕಿ, ಜೋಳ, ರಾಗಿ, ಕಾಳುಗಳಾದ ಹುರುಳಿ, ಬೇಳೆಕಾಳುಗಳು, ಕಡಲೆಕಾಳುಗಳು ಇವುಗಳನ್ನು ಬೆಳೆಯಲಾಗುತ್ತೆ. ಜಿಲ್ಲೆಯ ಇತರ ಭಾಗಗಳಲ್ಲಿ ಎಣ್ಣೆ ಬೀಜಗಳಾದ ಶೇಂಗಾ, ಎಳ್ಳು, ಸೂರ್ಯಕಾಂತಿ, ಹರಳು ಬೀಜಗಳನ್ನು ಬೆಳೆಯಲಾಗುತ್ತೆ. ಚಿಕ್ಕಮಗಳೂರು ಜಿಲ್ಲೆ ಕಬ್ಬು, ಹತ್ತಿ ಮತ್ತು ಹೊಗೆಸೊಪ್ಪುಗಳನ್ನು ಬೆಳೆಯುವ ಒಂದು ಜಿಲ್ಲೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಪ್ರಕೃತಿ ರಮಣೀಯ ಸೌಂದರ್ಯವನ್ನು ಹೊಂದಿದ್ದು ಪ್ರತಿ ವರ್ಷ ಹಲವಾರು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಈ ಜಿಲ್ಲೆ ಪ್ರಮುಖ ಬೆಟ್ಟ ಪ್ರದೇಶಗಳನ್ನು ಹೊಂದಿದ್ದು ಅವುಗಳು ಯಾವುದೆಂದರೆ ಕೆಮ್ಮಣ್ಣುಗುಂಡಿ, ಕುದುರೆಮುಖ, ಮುಳ್ಳಯ್ಯನಗಿರಿ, ಬಾವುಡನಗಿರಿ ಅಥವಾ ದತ್ತಪೀಠ ಮತ್ತು ದೇವಿರಮ್ಮನ ಬೆಟ್ಟ. ಚಿಕ್ಕಮಗಳೂರು ಜಿಲ್ಲೆ ಪ್ರಮುಖ ಜಲಪಾತಗಳನ್ನು ಹೊಂದಿದ್ದು ಅವುಗಳೆಂದರೆ ಮಾಣಿಕ್ಯದಾರ, ಕಲ್ಲತ್ತಿಗಿರಿ, ಹೆಬ್ಬೆ, ಶಾಂತಿ, ಶಂಕರ, ಹನುಮನಗುಂಡಿ, ಕಡಂಬಿ, ಸಿರಿಮನೆ ಮತ್ತು ದಬ್ಬೆ ಜಲಪಾತ. ಈ ಜಿಲ್ಲೆ 2 ಪ್ರಮುಖ ಜಲಾಶಯಗಳನ್ನು ಹೊಂದಿದ್ದು ಅವುಗಳೆಂದರೆ ಭದ್ರ ಮತ್ತು ಅಯ್ಯನಕೆರೆ. ಕರ್ನಾಟಕ ರಾಜ್ಯದ ಪ್ರಮುಖ ಗಣಿ ಪ್ರದೇಶ ಕುದುರೆಮುಖ ಇರೋದು ಇದೇ ಜಿಲ್ಲೆಯಲ್ಲೇ. ಕುದುರೆಮುಖ ಐರನ್ ಓರ್ ಕಂಪನಿ KIOCL 1976 ಮೂಡಿಗೆರೆ ತಾಲೂಕಿನ ಕುದುರೆಮುಖದಲ್ಲಿ ಗಣಿ ಕೈಗಾರಿಕೆಯನ್ನು ಆರಂಭಿಸಿತು. 1981 ಮೊದಲ ಸಾಗಾಣಿಕೆಯನ್ನು ಆರಂಭಿಸಿತು. 2005 ಪರವಾನಗಿ ಮುಗಿದರೊಂದಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ತನ್ನ ಗಣಿ ಕೈಗಾರಿಕೆಯನ್ನು ಸ್ಥಗಿತಗೊಳಿಸಿತು. ಇದು ಹಲವಾರು ಜನರ ನೌಕರಿಯನ್ನು ಕಸಿದುಕೊಂಡಿತು. ಒಂದು ಸಮಯದಲ್ಲಿ ವಾಹನ ಜನರಿಂದ ತುಂಬಿ ತುಳುಕುತ್ತಿದ್ದ ಕುದುರೆಮುಖ ಈಗ ಅಕ್ಷರಶಃ ಸ್ಮಶಾನ ಮೌನವಾಗಿದೆ. 2011 ಜನಗಣತಿಯ ಪ್ರಕಾರ ಚಿಕ್ಕಮಗಳೂರು ಜಿಲ್ಲೆ 79.2% ಸಾಕ್ಷರತೆಯನ್ನು ಹೊಂದಿದ್ದು ಇದರಲ್ಲಿ ಶೃಂಗೇರಿ ತಾಲೂಕು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ. ಕಡೂರು ತಾಲೂಕು ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ. ಚಿಕ್ಕಮಗಳೂರು ಜಿಲ್ಲೆ 7,260 ಕಿಲೋಮೀಟರ್ನಷ್ಟು ಉದ್ದದ ರಸ್ತೆಯನ್ನು ಹೊಂದಿದ್ದು 3 ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿದೆ. ರೈಲು ಸಾರಿಗೆ ಈ ಜಿಲ್ಲೆಯ ಇನ್ನೊಂದು ಸಾರಿಗೆ ವ್ಯವಸ್ಥೆ. ಚಿಕ್ಕಮಗಳೂರು ಜಿಲ್ಲೆ ಯಾವುದೇ ಅಂತಾರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊಂದಿಲ್ಲ. ಈ ಜಿಲ್ಲೆ ಗೌಡನಹಳ್ಳಿಯಲ್ಲಿ ಸಣ್ಣ ವಿಮಾನ ನಿಲ್ದಾಣ ಹೊಂದಿದ್ದು ಚಾರ್ಟರ್ಡ್ ವಿಮಾನಗಳಿಗೆ ಸೀಮಿತವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹತ್ತಿರದ ವಿಮಾನ ನಿಲ್ದಾಣಗಳೆಂದರೆ ಮಂಗಳೂರು ಮತ್ತು ಬೆಂಗಳೂರು. ಇದಿಷ್ಟು ಚಿಕ್ಕಮಗಳೂರು ಜಿಲ್ಲೆಯ ಬಗೆಗಿನ ಮಾಹಿತಿ. ಇನ್ನೊಂದು ಜಿಲ್ಲೆಯ ಸಂಪೂರ್ಣ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.